ಡ್ಯಾಡ್, ನೀವ್ ಯಾವಾಗ ಬಂದ್ರಿ? ಇಲ್ಲೇನ್ ನಡೀತು ಗೊತ್ತಾ? ಮಾಮ್ ಬ್ರೋ ಹತ್ರ ಏನೇನೋ ಹೇಳದಕ್ ಹೊರಟಿದ್ರು. ನಾನ್ ನೋಡ್ತಿದ್ದಾಗ ಏನೇನೋ ಕತೆ ಹೇಳಿ ಯಾಮಾರಿಸ್ಬಿಟ್ರು. ಲೀವ್ ಇಟ್ ಸ್ವೀಟಿ. ಇಲ್ಲ ಡ್ಯಾಡ್, ಅದೇನೋ ಟ್ಯಾಬ್ ಅಂತೆಲ್ಲ ಮಾತಾಡ್ತಿದ್ರು. ನೀನು ಹೋಗಿ ಕೆಲ್ಸ ನೋಡು, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಮೇಘನಾ, ಕುಡಿಯೋಕ್ ನೀರ್ ತಗೊಂಡ್ ಬಾಮ್ಮ. ಅತ್ತೆ ನೀರು. ಮೇಘನಾ. ಆಮ, ಬಾಲುಗೆ ಬರೋದಕ್ಕೆ ಹೇಳಿ ಫೋನ್ ಮಾಡುಂತ ಹೇಳಿದ್ನಲ್ಲ, ಫೋನ್ ಮಾಡಿದ್ಯಾ? ಹಾಮ, ಐಶ್ವರ್ಯ ಅತ್ತೆನೆ ಫೋನ್ ಮಾಡಿದ್ರು. ಹೌದು ಅತ್ತೆ, ಫೋನ್ ಮಾಡಿದ್ದೆ. ಇನ್ನೇನ್ ಬರ್ಬೋದು? ಏಯ್, ಏನೇ ಆಯ್ತು ನಿನ್ಗೆ? ನಾಯಿಗೆ ಹೇಳಿದ್ರೆ ನಾಯಿ ಬಾಲಕ್ ಹೇಳ್ತು ಅನ್ನೋ ತರ ನಾನ್ ನಿನಗ್ ಕೆಲ್ಸ ಹೇಳಿದ್ರೆ ನೀನ್ ಕೆಲ್ಸದೊಳಗ್ ಕೆಲ್ಸ ಹೇಳ್ತಿದ್ಯಾ? ಯಾಕಮ್ಮ ಹಾಗಂತೀಯ? ಈ ಮನೇಲಿ ನನ್ಗಿರೋ ಜವಾಬ್ದಾರಿ ಅತ್ತಿಗೂ ಇದೆ ತಾನೆ? ಎಲ್ಲ ಕೆಲ್ಸನು ಒಬ್ಳು ತಲೆ ಮೇಲೆ ಹಾಕೊಂಡು ಒದ್ದಾಡಕ್ಕಾಗುತ್ತೇನಮ್ಮ. ಅದಕ್ಕೆ ಮನೇಲಿ ಕೆಲ್ಸನ ಎಲ್ಲರೂ ಹಂಚ್ಕೊಂಡ್ ಮಾಡ್ತಿದ್ದೀವಿ. ಇದ್ರಲ್ಲಿ ಏನಾದ್ರೂ ತಪ್ಪಿದ್ಯಾಮ್ಮ? ತಪ್ಪೇನೂ ಇಲ್ಲಮ್ಮ. ಭೇದ ಭಾವ ಇಲ್ದೆ ಎಲ್ಲರನ್ನೂ ಒಂದೇ ಥರ ನೋಡೋ ದೊಡ್ಡ ಗುಣ ದೊಡ್ಡವರಾದ ನಮಗಿರ್ಬೇಕು. ಅಂಥದ್ರಲ್ಲಿ ನೀನು ಈ ಮನೆ ಹುಡುಗಿ ನೋಡು, ನಿನ್ ಹತ್ರ ಈ ಗುಣ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ನನಗ್ ಗೊತ್ತು ಅಮ್ಮ, ನಿನ್ ಮನ್ಸು ಹೆಸರಿಗೆ ತಕ್ಕಾಗೆ ಬಂಗಾರನೇ ಅಂತ. ಐಶ್ವರ್ಯ ಅವ್ರೆ, ನಾನು ಆಫೀಸ್ ಕೊರಟೆ, ಕ್ಯಾರಿಯರ್ ಕೊಡ್ತೀರಾ? ಸರಿ ತಗೊಳ್ಳಿ, ನಾನು ಇನ್ ಬರ್ತೀನಿ ಅಮ್ಮ, ನಾನು ಬರ್ತೀನಿ. ಮೇಘನಾ, ನನಗೆ ಲೆಕ್ಕದ ಪುಸ್ತಕ ಬೇಕು. ಅದಾದ್ರೂ ನೀನೇ ಕೊಡ್ತೀಯ ಇಲ್ಲ? ಅತ್ತೆ, ಇದು ನನ್ನ ಕೆಲ್ಸ, ತಗೊಳ್ಳಿ. ಎಲ್ಲ ರೆಡಿನಾ? ನಾ ಹೇಳ್ದಾಗೆ ನಡೀತಿದ್ದೆ ತಾನೆ? ಹಾಗಾದ್ರೆ ಈಗ್ಲೇ ಹೊರಟು ಬನ್ನಿ. ಏನೇನ್ ಅರ್ಥ ಆಗಿದೆ ಅಂತ ಈಗ ಈ ಬಟನ್ ಒತ್ತಿದ್ರೆ ಆನ್ ಆಗ. ಈಗ ಹಿಂಗೆ, ಹಿಂಗೆ ಅಲ್ವಾ? ಆಮೇಲೆ ಆಮೇಲೆ ಇಲ್ಲಿ ಕ್ಯಾಮ್ರಾ ಫೋಟೋ ಕಾಣಿಸ್ತಾ ಇದೆಯಲ್ಲ, ಇದು ನಮ್ಕಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ವಿಡಿಯೋ ಕ್ಯಾಮ್ರಾ ಇದೆಯಲ್ಲ,
ಅದನ್ನು ಒತ್ತೋದು. ಆಮೇಲೆ ಇಲ್ಲಿ ಕೆಂಪು ಕಲರ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಒತ್ತಿದ್ರೆ ವಿಡಿಯೋ ರೆಕಾರ್ಡ್ ಮಾಡಬಹುದು. ಈಗ ಕರೆಕ್ಟಾ? ಸೂಪರ್ ಅಪ್ಪ, ಎಲ್ಲ ಕರೆಕ್ಟಾಗೆ ಹೇಳಿದ್ರಿ. ಈಗ ಈ ರೆಕಾರ್ಡ್ ಬಟನ್ ಒತ್ತಿದ್ಮೇಲೆ ಇದನ್ನ ಹೀಗೆ ಜೇಬಲ್ಲಿ ಕ್ಯಾಮ್ರಾ ಕಾಣೋ ಥರ ನೀವಿಟ್ಕೋಬೇಕು. ಆಗ ಎದುರುಗಡೆ ಇರೋರು ಮಾತಾಡೋದೆಲ್ಲ ಇದರಲ್ಲಿ ಚಿತ್ರದ ಸಮೇತ ರೆಕಾರ್ಡ್ ಆಗತ್ತೆ. ಸರಿನಾ? ಸರಿನಮ್ಮ, ಹಾಗೆ ಮಾಡ್ತೀನಿ. ಹುಷಾರಾಗಿ ಮಾಡಿಪ್ಪ, ಮಾಮನ್ಗೆ ನೀವು ರೆಕಾರ್ಡ್ ಮಾಡ್ತಿದ್ದೀರಾ ಅಂತ ಡೌಟ್ ಬರಬಾರ್ದು. ಅಲ್ಲಮ್ಮ, ಹೇಗೋ ಅವನು ಬದಲಾಗಿದ್ದಾನೆ. ಎಲ್ಲ ಹೇಳಪ್ಪ, ರೆಕಾರ್ಡ್ ಮಾಡ್ಕೋತೀನಿ ಅಂದರೆ ಅವನು ಹೇಳ್ತಾನಲ್ವಾ, ಅದಕ್ಕೆ ಯಾಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು? ಇಲ್ಲಪ್ಪ, ಇದಷ್ಟು ಸುಲಭ ಅಲ್ಲ. ಆ ಸೂರ್ಯವರ್ಧನು ನಾಗಭೂಷಣು ಸಾಮಾನ್ಯದವರಲ್ಲ. ಇಷ್ಟೊತ್ತಿಗೆ ಗ್ಯಾರಂಟಿ ಮಾಮನ್ನ ಹೆದರಿಸಿ ಬೆದರಿಸಿ ಏನ್ ಮಾಡ್ಬೇಕೋ ಎಲ್ಲ ಮಾಡಿರ್ತಾರೆ. ನೀವ್ ಹೋಗಿ ರೆಕಾರ್ಡ್ ಮಾಡ್ಕೋತೀನಿ ಮಾತಾಡು ಅಂದ್ರೆ ಅವ್ರ ಖಂಡಿತ ಭಯದಲ್ಲಿ ಮಾತಾಡೋದಿಲ್ಲಪ್ಪ. ಅವ್ರಿಗೆ ಗೊತ್ತಿಲ್ದ ಹಾಗೆ ನೀವೇ ಹೇಗಾದ್ರೂ ಮಾಡಿ ರೆಕಾರ್ಡ್ ಮಾಡ್ಬೇಕು. ಓಕೆನಾ? ಸರಿ ಅಮ್ಮ. ಹುಷಾರಪ್ಪ. ನಾ ಹೋಗ್ಬರ್ತೀನಿ. ನಾನು ಇಂಟರ್ವ್ಯೂಗ್ ಹೋಗ್ಬರ್ತೀನಿ. ಸರಿ, ಹಾಗಾದ್ರೆ ಬಾ, ಬಸ್ ಸ್ಟಾಪ್ವರೆಗೂ ಬಿಟ್ಟು ಹೋಗ್ತೇನೆ. ಅದೆಲ್ಲ ಏನೂ ಬೇಡಪ್ಪ. ಮೊದಲು ನೀವು ಹೋಗಿ ಮಾಮನ್ ಮೀಟ್ ಮಾಡಿ ಹೇಳ್ದಂಗೆ ಮಾಡಿ. ಏನೇನು ಹೇಳಬೇಕೋ ಎಲ್ಲ ನೆನಪಿದೆ ತಾನೆ? ನೆನಪಿದೆಯಮ್ಮ, ನೀನು ಪದೇ ಪದೇ ಹೇಳ್ತಾ ಇದ್ರೆ ನನಗೆ ಮರ್ತು ಹೋಗ್ಬಿಡುತ್ತೆ ಅಷ್ಟೇ. ಸರಿಯಪ್ಪ, ನೀವು ಹೊರಡಿ. ಸರಿ. ಮೇಘನಾ. ಅಮ್ಮ. ಆ ಬಾಲು ಬರ್ತಿದನೋ ಇಲ್ವೋ ಅಂತ ಫೋನ್ ಮಾಡಿ ಕೇಳು. ಅಮ್ಮ, ಬಾಲು ಅಣ್ಣನೇ ಫೋನ್ ಮಾಡ್ತಿದ್ದಾರೆ. ಏನು ಅಂತ ಕೇಳು. ಹಲೋ. ಹಾ ಅಣ್ಣ. ಅಮ್ಮ ಕಾಯ್ತಾ ಇದ್ದಾರೆ ಅಣ್ಣ. ಓ ಹೌದಾ, ಸರಿ ಅಣ್ಣ. ಏನಂತೆ? ಅಮ್ಮ, ಬಾಲು ಅಣ್ಣ ರೆಡಿಯಾಗಿ ಹೊರಡ್ತಿದ್ದಂಗೆ ಅವ್ರ ಆಟೋ ಟೈರು ಪಂಚರ್ ಆಗ್ಬಿಟ್ಟಿದ್ಯಂತೆ. ಈಗ ಬರ್ತಿದ್ದಾನ ಇಲ್ವಾ? ಸ್ವಲ್ಪ ಲೇಟ್ ಆಗುತ್ತಂತೆ ಅಮ್ಮ. ನಿನಗ್ ಕಾಲ್ ಮಾಡಿದ್ರೆ ಬೈತಿ ಅಂತ ಹೇಳಿ ನನಗ್ ಕಾಲ್ ಮಾಡಿದ್ರು. ರೆಡಿಯಾಗಿದ ತಕ್ಷಣ ಹೊರಡ್ತೀನಿ ಅಂತ ಹೇಳಿದ್ರು. ಇಷ್ಟೊತ್ತಾಗ್ಲೇ ನನ್ ಗಂಡ ಎಂಟ್ರಿ ಕೊಡ್ಬೇಕಾಗಿತ್ತಲ್ಲ. ಅಮ್ಮ, ಸದ್ಯ ನೀನಿನ್ನೂ ಇಲ್ಲೇ ಇದೆಯಲ್ಲ, ನನ್ನ ಅದೃಷ್ಟ. ನೀವೆಲ್ಲ ಹೊರಟು ಬಿಡ್ತೀರಾ ಅಂತ ಟೆನ್ಷನ್ ಅಲ್ಲಿ ಓಡೋಡ್ ಬಂದೆ ಗೊತ್ತಾ? ಏನು, ಏನ್ ವಿಷಯ? ಇಲ್ಲಿ ನೋಡು. ಏನದು? ತಗೋಮ್ಮ. ಏನೋ ಇದು? ಇವತ್ತಿಂದ ನಿನ್ನ ಮಗ ಕ್ಯಾಬ್ ಡ್ರೈವರ್ ಅಮ್ಮ. ನನಗೆ ಆಶೀರ್ವಾದ ಮಾಡಮ್ಮ. ಒಳ್ಳೇದಾಗ್ಲಿ, ಚೆನ್ನಾಗಿರು. ಅಮ್ಮ, ಯಾಕಮ್ಮ ಏನೋ ಗೊಣಗ್ತಾ ಇದೀಯಾ? ಏನಾಯ್ತು? ಕಲೆಕ್ಷನ್ ಹೋಗ್ಬೇಕು, ಟೈಮ್ ಆಗ್ತಿದೆ. ಆ ಬಾಲು ಇವಾಗ ಫೋನ್ ಮಾಡಿ ಟೈರ್ ಪಂಚರ್ ಆಗಿದೆ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಯಾಕಮ್ಮ ಟೆನ್ಷನ್ ಮಾಡ್ಕೋತಿದ್ಯಾ? ಕ್ಯಾಬ್ ಡ್ರೈವರ್ ನಿನ್ ಮಗ ನಾನಿಲ್ವಾ? ನಾನು ಶುರು ಮಾಡ್ತಿರೋ ಮೊದ್ಲೇ ಕೆಲ್ಸಕ್ಕೆ ನಮ್ಮ ಅಮ್ಮನೇ ಮೊದ್ಲೇ ಪ್ಯಾಸೆಂಜರ್ ಆದ್ರೆ ನನ್ನ ಖುಷಿ ತಾನೆ. ಬಾಮ ಹೋಗೋಣ, ಇನ್ಮೇಲೆ ಆಟೋ ಗಿಟ ಏನು ಬೇಡ. ಜುಮ್ಮಂತ ನನ್ನ ಕಾರಲ್ಲಿ ಕೂತ್ಕೊಂಡು ಬಡ್ಡಿ ವಸೂಲಿ ಮಾಡು. ಅಣ್ಣ, ಇದೆಲ್ಲ ಟೈಮಿಗೆ ಸರಿಯಾಗಿ ಮಾಡುವಂತ ಕೆಲ್ಸ. ನೀನಿವಾಗ ಎತ್ತಿರೋ ಅವತಾರದ ವ್ಯಾಲಿಡಿಟಿ ಎಷ್ಟಿನ ಇರುತ್ತಣ್ಣ? ಗಂಟೆನೋ, ದಿನಾನೋ, ಇಲ್ಲ ವಾರನೋ, ಅಥವಾ ತಿಂಗ್ಳೋ? ನೋಡಮ್ಮ ಹೇಗ್ ಮಾತಾಡ್ತಿದ್ದಾಳೆ. ಏನೋ ಅಣ್ಣ ಬದಲಾಗಿದ್ದಾನೆ, ಒಳ್ಳೆ ದಾರಿಲಿ ನಡೀತದನ ಅಂತ ಖುಷಿ ಪಡೋದ್ಬಿಟ್ಟು ಅಪಶಕುನ ಮಾತಾಡ್ತಿದ್ದಾಳೆ. ಅಲ್ಲ ಅಮ್ಮ, ಅದು ಯಾರಾದ್ರೂ ನನ್ನ ಮಗನ ಕೇವಲವಾಗಿ ಮಾತಾಡಿದ್ರೆ ಫಲ್ಲು ಉದುರಿಸ್ಬಿಡ್ತೀನಿ. ಏ, ಅವ್ರು ಏನಾದ್ರೂ ಹೇಳಿದ್ರೆ ನಾನು ನೋಡ್ಕೋತೀನಿ. ಟೈಮ್ ಆಗ್ತಿದೆ, ಹೊರಡು. ಹೊರಡು. ಜರಿಗೆ